ಆರ್ ಸಿ ಬಿ ವರ್ಸಸ್ ಸಿ ಎಸ್ ಕೆ ಪಂದ್ಯದ ಲೈವ್ ಅಪ್ಡೇಟ್ಗೆ ಸ್ವಾಗತ ವೆದರ್ ಹೇಗಿದೆ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಮಳೆ ಬರ್ತಿದ್ದ ಎಲ್ಲ ತರಹದ ಮಾಹಿತಿಗಳು ನಾನು ನಿಮಗೆ ತಿಳಿಸ್ಕೊಡ್ತೀನಿ ಕನ್ನಡ ಸ್ಪೋರ್ಟ್ಸ್ ಎಕ್ಸ್ಪರ್ಟ್ ಪೇಜ್ನ ತಪ್ಪದೆ ಫಾಲೋ ಮಾಡ್ತಾ ಬನ್ನಿ ಫೇಸ್ಬುಕ್ಕಲ್ಲಿ ಯೂಟ್ಯೂಬಲ್ಲಿ ನೋಡ್ತಾ ಇದೀರಾ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂತ ಬನ್ನಿ ಐ ಪಿ ಎಲ್ ಟು ತೌಸಂಡ್ ಟ್ವೆಂಟಿ ಫೋರ್ನ ಬ್ಲಾಕ್ ಪಾಸ್ಟರ್ ಮ್ಯಾಚು ನಾಕೌಟ್ ಮ್ಯಾಚು ಆರ್ ಸಿ ಬಿ ತಂಡ ಇವತ್ತು ಗೆಲ್ಲಲೇಬೇಕು ಆದರೆ ಮಳೆ ಬಿಡುತ್ತಾ ಆರ್ ಸಿ ಬಿ ತಂಡವನ್ನು ಗೆಲ್ಲೋದಕ್ಕೆ ಸದ್ಯಕ್ಕೆ ಬೆಂಗಳೂರಿನಲ್ಲಿ ವೆದರು ಕ್ಲೌಡಿಯಾಗಿದೆ ಯಾವಾಗ ಬೇಕಾರ ಮಳೆ ಬರ್ಬೋದು ಸದ್ಯಕ್ಕೆ ಚಿನ್ನಸ್ವಾಮಿ ಸ್ಟೇಡಿಯಂ ಕಡೆಯಿಂದ ನಮಗೆ ಲೈವ್ ಅಪ್ಡೇಟ್ ಬರ್ತಿದೆ ನಾನು ಕೂಡ ಟಿ ವಿ ನೋಡ್ಕೊಂಡು ಕುತ್ಕೊಂಡಿದ್ದೀನಿ ಏನೇನು ಆಗುತ್ತೆ ಏನೇನು ಆಗಲ್ಲ ಅಂತ ಸದ್ಯಕ್ಕೆ ವೆದರು ಚಿಲ್ಲಾಗಿದೆ ಆಗಿದೆ ಅಂತ ಹೇಳ್ಬೋದು ಮಳೆ ಬರ್ತಿಲ್ಲ ಆದರೆ ಯಾವಾಗ ಬೇಕಾರ ಮಳೆ ಬರ್ಬೋದು ಕ್ಲೌಡ್ ಇರೋದ್ರಿಂದ ಗುಡುಗು ಸಿಡಿಲು ಮಿಂಚು ಏನೂ ಬರ್ತಾ ಇಲ್ಲ ಅಂತ ನಮಗೆ ರಿಪೋರ್ಟ್ಸ್ಗಳು ಬರ್ತಿದೆ ಸದ್ಯಕ್ಕೆ ಆರ್ ಸಿ ಬಿ ತಂಡಕ್ಕೆ ಗುಡ್ ನ್ಯೂಸು ಟಾಸು ಕರೆಕ್ಟಾಗಿ ಏಳು ಗಂಟೆಗೆ ಆಗುತ್ತೆ ಎಲ್ಲ ಥರದ ಅಪ್ಡೇಟು ನಾನು ನಿಮಗೆ ಕೊಡ್ತೀನಿ ಅಕಸ್ಮಾತ್ ಈ ಒಂದು ಪಂದ್ಯಕ್ಕೆ ಮಳೆ ಬಂದರೂ ಕೂಡ ಒಂದು ಎರಡು ಅವರ್ ಬರಲಿ ಒಂದು ಒನ್ ಅವರ್ ಬರಲಿ ಅಷ್ಟೇ ಅದಾದಮೇಲೆ ಮ್ಯಾಚ್ ನಡೆದೇ ನಡೆಯುತ್ತೆ ಆರ್ ಸಿ ಬಿ ತಂಡಕ್ಕೆ ಮಳೆ ಬರಬಾರ್ದು ಆರ್ ಸಿ ಬಿ ತಂಡ ಪ್ಲೇ ಆಫ್ ಕ್ವಾಲಿಫೈ ಆಗಬೇಕಾದ್ರೆ ಟ್ವೆಂಟಿ ಓವರ್ಸ್ ಪೂರ್ತಿ ಆಡಬೇಕು ಆವಾಗ ನಮ್ಮ ತಂಡಕ್ಕೆ ಒಂದು ಚಾನ್ಸ್ ಇದ್ದೇ ಇದೆ ಇವತ್ತು ನಮ್ಮ ನಿಮ್ಮ ಮೆಚ್ಚಿನ ಆಟಗಾರ ದಿನೇಶ್ ಕಾರ್ತಿಕ್ ಅವರು ಲಾಸ್ಟ್ ಐ ಪಿ ಎಲ್ ಮ್ಯಾಚ್ನ ಆಡ್ತಾಯಿದ್ದಾರೆ ಬೆಂಗಳೂರಿನಲ್ಲಿ ನಮ್ಮ ಆರ್ ಸಿ ಬಿ ತಂಡ ಪ್ಲೇ ಆಫ್ಗೆ ಕ್ವಾಲಿಫೈ ಆದರೂ ಕೂಡ ಆ ಬೆಂಗಳೂರಲ್ಲಿ ಯಾವುದೇ ರೀತಿ ಪ್ಲೇ ಆಫ್ ಪಂದ್ಯಗಳು ಇಲ್ಲ ಇದು ನಮ್ಮ ದಿನೇಶ್ ಕಾರ್ತಿಕ್ ಅವರ ಲಾಸ್ಟ್ ಐ ಪಿ ಎಲ್ ಮ್ಯಾಚ್ ಆಗಿರುತ್ತೆ ಆರ್ ಸಿ ಬಿ ತಂಡದ ಪರ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಆರ್ಭಾಟ ಯಾರು ಮಾಡ್ತಾರೆ ಅಂತ ಕಮೆಂಟ್ ಮಾಡಿ ಇವತ್ತು ನಮ್ಮ ಆರ್ ಸಿ ಬಿ ತಂಡ ಟಾಸ್ನ ಗೆದ್ದು ಬೆಸ್ಟು ಬೌಲಿಂಗ್ ಮಾಡಿದರೆ ಒಳ್ಳೆಯದು ಮಳೆ ಗುರು ಏನು ಬೇಕಾರೆ ಆಗ್ಬೋದು ಮಳೆಯಿಂದ ಟಾಸ್ ಗೆಲ್ಲಬೇಕು ಬೌಲಿಂಗ್ ಮಾಡಬೇಕು ನಮ್ಮ ತಂಡಕ್ಕೆ ಒಂದು ಅವಕಾಶವಿದೆ ಸದ್ಯಕ್ಕೆ ಗುಡ್ ನ್ಯೂಸ್ ಮಳೆ ಏನೂ ಬರ್ತಾ ಇಲ್ಲ ಟಾಸ್ ಆಗೋ ಟೈಮ್ಗೆ ಆಗುತ್ತೆ ಮಳೆ ಎಂಟ್ರಿ ಕೊಟ್ಟರೆ ಟಾಸ್ ವಿಳಂಬ ಆಗುತ್ತೆ ಇನ್ನೂ ಕೂಡ ಟೈಮ್ ಇದೆ